ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನೇಶ್ವರ್ಯ. ಮೊದಲಿಗೆ ಹೆಡ್ಲೈನ್ಸ್. ಕಷ್ಟಪಟ್ಟು ಬೆಳೆಸಿದ ಕಬ್ಬನ್ನು ಕಾರ್ಖಾನೆಗೆ ಕಳಿಸಬೇಕು, ಮಾಲೀಕರು ನೀಡಿದ ಬೌನ್ಸ್ ಚೆಕ್ನಿಂದ ಗೋಳಾಡಬೇಕು, ನ್ಯಾಯ ಎಲ್ಲಿದೆ ಸ್ವಾಮಿ ಅಂತ ಕುಂದಾನಗರಿ ಅನ್ನದಾತ. ಮಂಡ್ಯದ ಲಕ್ಷ್ಮೀ ನರಸಿಂಹ ಜಾತ್ರಾ ಮಹೋತ್ಸವ ವಿಜೃಂಭಣೆಯಲ್ಲಿ ಬೆಳಗೆದ್ದ ಭಕ್ತ ಸಮೂಹ, ಉತ್ಸವ ಮೂರ್ತಿಗೆ ಹೆಗಲು ಕೊಟ್ಟ ಶಾಸಕ ನಾರಾಯಣ್ ಗೌಡ್. ಉಗ್ರರ ದಾಳಿಗೆ ಮಡಿದ ಮಂಡ್ಯದ ಗಂಡಿಗೆ ಅಂತಿಮ ನಮನ, ತುಂಗಭದ್ರಾ ನದಿಯಲ್ಲಿ ಲೀನವಾದ ಚಿತಾಭಸ್ಮ, ಯಜ್ಗುರುವಿಗಾಗಿ ಮುಗಿಲು ಮುಟ್ಟಿದ ಕನ್ನಡಿಗರ ಆಕ್ರಂದನ. ಕಬ್ಬು ಕಳಿಸಿದ ತಪ್ಪಿಗೆ ಬಾಕಿ ಬಿಲ್ಗಾಗಿ ಪರದಾಡಬೇಕು, ಕಾರ್ಖಾನೆ ಮಾಲೀಕರು ಬೌನ್ಸ್ ಆದ ಚೆಕ್ ನೀಡಿದರೆ ಗೋಳಾಡಬೇಕು. ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವವನ್ನು ಬದಿಗಿಟ್ಟು ರೈತರ ಜೀವ ಹಿಂಡಲಾಗುತ್ತಿದೆ ಎಂದು ರೈತ ಸಂಘಟನೆಯಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ರೈತರು, ಸಕ್ಕರೆ ಕಾರ್ಖಾನೆ ಮಾಲೀಕರು ಅಮಾನ್ಯಕರಣಗೊಂಡ ಚೆಕ್ಗಳನ್ನು ರೈತರಿಗೆ ನೀಡಿ ಮೋಸಗೊಳಿಸಿದ್ದಾರೆ. ಇದನ್ನರಿತ ಅಧಿಕಾರಿಗಳು ಸುಮ್ಮನೆ ಕೈಕಟ್ಟಿ ಕುಳಿತಿದ್ದಾರೆ. ಕಬ್ಬಿನ ಬಾಕಿ ಹಣ ಕೊಡುವಂತೆ ಉಗ್ರವಾದ ಹೋರಾಟಕ್ಕಿಳಿದ ರೈತರಿಗೆ ಉದುಪುಡೆಯ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಮಾನ್ಯಕರಣಗೊಂಡ ಚೆಕ್ಗಳನ್ನು ಕೈಗಿಟ್ಟು ಹಸಿದ ರೈತನ ಊಟದ ತಟ್ಟೆಯಲ್ಲಿ ನೀರು ಎರಚುವ ಕೆಲಸ ಮಾಡಿದೆ ಎಂದು ಕೈಯಲ್ಲಿ ಚೆಕ್ಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದರು. ಉಡುಪುಡಿ ಕಾರ್ಖಾನೆ ಮಾಲೀಕರಿಗೆ, ರೈತರಿಗೆ ಮೋಸ ಮಾಡಿದ ಕಾರ್ಖಾನೆ ಮಾಲೀಕರಿಗೆ, ಉಡುಪುಡಿ ಕಾರ್ಖಾನೆ ಮಾಲೀಕರಿಗೆ, ರೈತರಿಗೆ ಮೋಸ ಮಾಡಿ ಚೆಕ್ ಪಟ್ಟಿದಂತ ಮಾಲೀಕರಿಗೆ. ಈ ಸಂದರ್ಭದಲ್ಲಿ ರೈತ ಮುಖಂಡೆ ಜಯಶ್ರೀ ಗುರುವಣ್ಣವರ್ ಮಾತನಾಡಿ, ನಾವು ಕಷ್ಟಪಟ್ಟು ಕಬ್ಬು ಬೆಳೆದು ಕಾರ್ಖಾನೆಗಳಿಗೆ ಕಳಿಸ್ತೀವಿ, ಕಾರ್ಖಾನೆ ಮಾಲೀಕರು ಬೌನ್ಸ್ ಚೆಕ್ ಗಳನ್ನ ನೀಡಿ ಮೋಸ ಮಾಡ್ತಿದ್ದಾರೆ. ಒಂದು ವೇಳೆ ಸಾಮಾನ್ಯ ವ್ಯಕ್ತಿ ಈ ತಪ್ಪು ಮಾಡಿದರೆ ಆತ ಪೊಲೀಸ್ ಠಾಣೆಯಲ್ಲಿ ಇರಬೇಕಾಗುತ್ತಿತ್ತು, ಆದರೆ ಕಾರ್ಖಾನೆ ಮಾಲೀಕರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ, ಇದೆಂತ ಪ್ರಜಾಪ್ರಭುತ್ವ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಳಗಾವಿ ರೈತರದ ದುರ್ದೈವ ಸಂಗತಿ ಏನಂತಂದ್ರ, ನಾವು ಕಬ್ಬು ಬೆಳೆದ್ವಿ, ಫ್ಯಾಕ್ಟ್ರಿ ಮಾಲೀಕರಿಗೆ ಕಬ್ಬು ಕಳಿಸಿದ್ವಿ, ಆದ್ರೆ ಕಬ್ಬು ಕಳಿಸಿದ ನಂತರ ಅವರು ನಮ್ಗೆ ಬಿಲ್ನ ಕೊಡಬೇಕಾಗಿತ್ತು, ಆದ್ರೆ ಬಿಲ್ ಅವ್ರು ನಮ್ಗೆ ಯಾವ ರೀತಿ ಕೊಟ್ಟಾರ ಅಂತಂದ್ರೆ, ಬ್ಯಾಂಕಲ್ಲಿ ದುಡ್ಡು ಇಲ್ಲದೆ ಇರುವಂಥದ್ದು ಚೆಕ್ ಬೌನ್ಸ್ ಆಗಿರುವಂಥದ್ದು ಕೊಟ್ಟಿದ್ದಾರೆ. ನಮ್ದು ಏನಪ್ಪ ಅಂತಂದ್ರೆ, ನಾವು ಈಗಾಗಲೇ ನಿಮಗೆ ಕಬ್ಬು ಕೊಟ್ಟಿದ್ದೀವಿ, ನಮ್ಮ ದುಡ್ಡನ್ನು ಕೊಡಿ ಅಂತ ಹೇಳಿಬಿಟ್ಟು ಅಹೋರಾತ್ರಿ ಅನಿರ್ದಿಷ್ಟ ಧರಣಿ ಹೋರಾಟಗಳನ್ನ ಮಾಡಿದ್ರು, ಸರ್ಕಾರ ಗಮನ ಸೆಳೆದ್ರೂ ಕೂಡ ಇನ್ನೂವರೆಗೂ ನಮ್ಮ ರೈತರಿಗೆ ಬಂದು ತಲುಪ್ತಾ ಇಲ್ಲ ಅಂದ್ರೆ ಸರ್ಕಾರ ಯಾವ ಇದರಲ್ಲಿದೆ ಅಂತೇಳಿ ಪ್ರಶ್ನೆ ಆಗ್ತಾ ಇದೆ. ಹಾಗೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ ಅನ್ನೋ ಪ್ರಶ್ನೆ ಆಗ್ತಾ ಇದ್ದಾರೆ. ಬಳಿಕ ಯಲ್ಲಪ್ಪ ಚೆನ್ನಾಪುರ್ ಮಾತನಾಡಿ, ಕಳೆದ 2-3 ವರ್ಷಗಳಿಂದ ಊದ್ಪುಡಿಯ ಶಿವಸಾಗರ ಸಕ್ಕರೆ ಕಾರ್ಖಾನೆ ನೀಡಿದ ಪೌಂಡ್ ಶೆಕ್ಗಳನ್ನು ಹಿಡಿದು ಪ್ರತಿಭಟನೆ ನಡೆಸುತ್ತಲೇ ಇದ್ದೇವೆ, ಯಾವುದೇ ಪ್ರಯೋಜನವಾಗಿಲ್ಲ. ಕಾರ್ಖಾನೆ ಕಟ್ಟಿದ ಮಾಲೀಕರು ಕೋಟ್ಯಾಧಿಪತಿಗಳಾಗುತ್ತಿದ್ದಾರೆ, ಆದರೆ ಕಬ್ಬು ಬೆಳೆಯುವ ರೈತರು ಭಿಕ್ಷಾಧಿಪತಿಗಳಾಗುತ್ತಿದ್ದಾರೆ. ದಯವಿಟ್ಟು ನಮ್ಮ ಬಿಲ್ ನಮಗೆ ನೀಡಿ ಎಂದು ಆಗ್ರಹಿಸಿದರು. 2-3 ವರ್ಷಗಟ್ಟಲೆ ನಾವು ಚೆಕ್ ಇಟ್ಕೊಂಡು ಡಿ ಸಿ ಆಫೀಸ್ಗೆ ಸ್ಟ್ರೈಕ್ ಮಾಡಿರು, ನಮ್ಗೆ ಕಬ್ಬಿನ ಬಿಲ್ಲು ಕೊಡುವಾರು ಶಿವಸಾಗರ ಶುಗರ್ ಫ್ಯಾಕ್ಟ್ರಿ ಅವರು, ಮತ್ತು ನಾವು ಜೀವನ ಹೆಂಗೆ ಮಾಡ್ಬೇಕು, ಮತ್ತು ನಮ್ಗೆ ಯಾವತ್ತು ಸಾಲಗಳು ಮಾತ್ರ ತೆಪ್ಪಿಲ್ಲ. ಈಗ ಫ್ಯಾಕ್ಟ್ರಿ ಕಟ್ಟಿದ ಮಾಲಕ್ಕೆ ಕೋಟೆ ಬಜೆ ಹಾಕೋಣ, ರೈತರು ಯಾಕೆ ಭಿಕ್ಷಾ ಬಜೆ ಹಾಕಾರ ಅಂದ್ರೆ ಯಾವ ಮಿನಿಸ್ಟರು ನಮಗೆ ಹೇಳುವಲ್ಲ. ಈಗ ನೀವು ಚೆಕ್ ಕೊಟ್ಟರಲ್ಲ, ಚೆಕ್ನಾಗ ದುಡ್ಡು ಇಲ್ರಿ ಬೋಗಸ್ ಕೊಟ್ಟು ಅಡ್ಡಾಡತ್ತಾರ ಅವರು ಫ್ಯಾಕ್ಟ್ರಿ ಮಾಲಕರ. ಇವ್ರು ಡಿ ಸಿನು ಕ್ರಮ ತಗೋವಲ್ಲ, ಯಾವ್ದು ಆಫೀಸರು ಕ್ರಮ ತಗೋವಲ್ಲ, ಅದಕ್ಕೆ ರೈತರು ಹೆಂಗ್ ಬಾಳೆ ಮಾಡ್ಬೇಕು. ಪಟ್ಟಣದ ಅಕ್ಕಿ ಹೆಬ್ಬಾಳು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಉತ್ಸವ ಮೂರ್ತಿಗೆ ಶಾಸಕ ಡಾಕ್ಟರ್ ನಾರಾಯಣ್ ಗೌಡ ಹೆಗಲು ಕೊಟ್ಟು ಭಕ್ತಿಯ ಪರಾಕಾಷ್ಠೆ ಮೆರೆದರು. ಮಂಡ್ಯ ಪಟ್ಟಣ ಪುರಾಣ ಪ್ರಸಿದ್ಧ ಅಕ್ಕೆ ಹೆಬ್ಬಾಳು ಗ್ರಾಮದ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಬ್ರಹ್ಮ ರಥೋತ್ಸವವು ಅದ್ಧೂರಿಯಾಗಿ ಜರುಗಿತು. ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಗರುಡ ಪಕ್ಷಿಯು ಆಗಸದಲ್ಲಿ ಕಾಣಿಸಿಕೊಂಡು ರಥದ ಸುತ್ತಲೂ 3 ಸುತ್ತ ಪ್ರದಕ್ಷಿಣೆ ಹಾಕಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ವಿಪ್ರ ಬಾಂಧವರು ಉಗೇ ನರಸಿಂಹ ಉಗೇ ಗೋವಿಂದ ಎಂಬ ಘೋಷಣೆಗಳನ್ನು ಕೂಗುತ್ತಿದ್ದರು. ಶಾಸಕ ಡಾಕ್ಟರ್ ನಾರಾಯಣ್ ಗೌಡ್ ಮತ್ತು ತಹಶೀಲ್ದಾರ್ ಎಂ ಶಿವಮೂರ್ತಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ದೇವಸ್ಥಾನದ ಸುತ್ತಲೂ ಸದ್ಭಕ್ತರಂತೆ ಹೆಗಲ ಮೇಲೆ ಹೊತ್ತು ಮೆರೆದಿದ್ದು ವಿಶೇಷವಾಗಿತ್ತು. ಜಿಲ್ಲಾ ಪಂಚಾಯತಿ ಸದಸ್ಯ ಬಿಎಲ್ ದೇವರಾಜು
ತಾಲೂಕು ಪಂಚಾಯತ್ ಸದಸ್ಯೆ ವಿನುತಾ ಸುರೇಶ್, ಮಾಜಿ ಸದಸ್ಯೆ ರೇಣುಕಾ ಕಾಕಿಟ್ಟು, ಸ್ಥಳೀಯ ಮುಖಂಡರಾದ ಎಆರ್ ರಘು, ಎಎಸ್ ನಾಗರಾಜು, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಗೌರಮ್ಮ ಶ್ರೀನಿವಾಸ್ ಸೇರಿದಂತೆ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಶ್ರೀರಥಕ್ಕೆ ಹಣ್ಣು ಜವನಗಳನ್ನು ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾದರು. ಪುಲ್ವಾಮಾದಲ್ಲಿ ಉಗ್ರರ ದಾಳಿಗೆ ಹುತಾತ್ಮರಾದ ವೀರ ಯೋಧ ಮಂಡ್ಯದ ಎಚ್ ಗುರು ಅವರ ಚಿತಾಭಸ್ಮವನ್ನ ಹಂಪಿಯ ತುಂಗಭದ್ರಾ ನದಿಯಲ್ಲಿ ವಿಸರ್ಜಿಸಲಾಯಿತು. ಹೊಸಪೇಟೆ ನಗರದಲ್ಲಿ ಮೆರವಣಿಗೆಯು ಅತ್ಯಂತ ಅದ್ದೂರಿಯಾಗಿ ಜರುಗಿತು. ನಂತರ ಅನಂತಶಯನಗುಡಿ, ಕೊಂಡನಾಯಕನಹಳ್ಳಿ, ಮಲಪ್ಪನಗುಡಿ, ಹೊಸಮಲಪ್ಪನಗುಡಿ, ಕಾಳೆಮ್ಮನಗುಡಿ, ಕಮಲಾಪುರ, ಕಂಡೀರಾಂಪುರ ಮಾರ್ಗವಾಗಿ ಹಂಪಿಯ ತುಂಗಭದ್ರಾ ನದಿಯಲ್ಲಿ ಚಿತಾಭಸ್ಮವನ್ನು ವಿಸರ್ಜಿಸಲಾಯಿತು. 6 ವರ್ಷದ ಮಗುವಿನ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ್ದು ಗಂಭೀರ ಗಾಯಗಳಿಂದ ಮಗು ಬಳಲುತ್ತಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಪಂತಬಾಳೆ ಕುಂದ್ರಿಯಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಪಂತಬಾಳೆ ಕುಂದ್ರಿ ಗ್ರಾಮದ ಅಂಬೇಡ್ಕರ್ ಗಲ್ಲಿಯ 6 ವರ್ಷದ ಸೋಹಮ್ ಹೊನ್ನಪ್ಪ ಮೈತ್ರಿ ಎಂಬ ಬಾಲಕನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದ್ದು ಬಾಲಕನಿಗೆ ಗಂಭೀರ ಗಾಯಗಳಾಗಿವೆ. ತಲೆ, ಕತ್ತು, ಕೈ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಗಂಭೀರ ಗಾಯಗಳಾಗಿದ್ದು ಕೆಎಲ್ಇ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಬಾಲಕನಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಕಳೆದ ನವೆಂಬರ್ನಲ್ಲಿ ಅಬ್ಬಾಸ್ ಅಲಿ ಎಂಬ 2 ವರ್ಷದ ಮಗುವಿನ ಮೇಲೂ ದಾಳಿಯಾಗಿತ್ತು. ಪಂತಬಾಳೆ ಕುಂದ್ರಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಇಂತಹ ಅಪಾಯಕಾರಿ ಘಟನೆಗಳ ಸಂಖ್ಯೆ ಹೆಚ್ಚುವ ಮೊದಲು ಅಧಿಕಾರಿಗಳು ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಿದೆ. ಕರ್ನಾಟಕ ಪ್ರದೇಶ ಕುಂಬಾರರ ಸಂಘ ಹಾಗೂ ಜಿಲ್ಲಾಡಳಿತ ವತಿಯಿಂದ ಆಯೋಜಿಸಲಾಗಿದ್ದ ಸರ್ವಜ್ಞನ ಜಯಂತಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಸಂಸದ ಸುರೇಶ್ ಅಂಗಡಿ ಬುಧವಾರ ಚಾಲನೆ ನೀಡಿದರು. ಸರ್ವಧರ್ಮ ಸಮಾನತೆ ಸಾರಿದ ಮಹಾಕವಿ ಸರ್ವಜ್ಞನವರ ಜಯಂತಿಯನ್ನು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಪ್ರಾರಂಭಿಸಲಾಯಿತು. ಮೆರವಣಿಗೆಗೆ ಬೆಳಗಾವಿ ಸಂಸದ ಸುರೇಶ್ ಅಂಗಡಿ ಚಾಲನೆ ನೀಡಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸರ್ವರಿಂದ ಒಂದೊಂದು ವಿದ್ಯೆಯನ್ನು ಕಲಿತು ಮಹಾಜ್ಞಾನಿಯಾದವನು ಸರ್ವಜ್ಞನು. ಇವರ ವಚನಗಳು ಇತಿಹಾಸವಾಗಿ ಮಾರ್ಪಟ್ಟಿವೆ. ಇಂದಿನ ಯುವ ಪೀಳಿಗೆ ಸರ್ವಜ್ಞನ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿ ಸಮಾಜಕ್ಕೆ ಮಾದರಿಯಾಗಬೇಕು ಎಂದರು. ಸರ್ವರೊಳೊಂದೊಂದು ವಿದ್ಯೆಯನ್ನು ಕಲಿತು ವಿದ್ಯೆಯ ಪರ್ವತೆ ವಾದವನೇ ಸರ್ವಜ್ಞ ಅಂತೇಳಿ ನಮಗೆಲ್ಲ ಆ ವಚನವನ್ನು ಕಲಿಸಿದಂಥ ತ್ರಿಪದಿ ವಚನವನ್ನು ಬರೆದಂಥ ಸರ್ವಜ್ಞ ನಮಗೆ ಇತಿಹಾಸ. ಇವತ್ತು ಅಂತಹ ಶ್ರೇಷ್ಠ ಕವಿಯ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ. ಇವತ್ತಿನ ನಮ್ಮ ಯುವಕರು ಆ ವಚನಗಳ ಮುಖಾಂತರ ಸಮಾಜದ ನೈತಿಕತೆಯನ್ನು ಹೆಚ್ಚು ಮಾಡಿ ಅವರು ಒಳ್ಳೆಯ ನಾಗರಿಕರಾಗಬೇಕಂತೇಳಿ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರಿ. ಉತ್ತರ ಸಂಸದ ಅನಿಲ್ ಬೆನ್ಕೆ ಮಾತನಾಡಿ, ಸರ್ವಜ್ಞರು ಕೇವಲ ಕುಂಬಾರ ಸಮಾಜದವರಲ್ಲ, ಅವರು ಜಗತ್ತಿಗೆ ಗುರುವಾಗಿ ಮಾರ್ಪಟ್ಟವರು, ಎಲ್ಲರಿಗೂ ಮಾರ್ಗದರ್ಶಕರು. ಕುಂಬಾರರು ಕೇವಲ ಸಾಂಪ್ರದಾಯಿಕ ಉದ್ಯೋಗಕ್ಕೆ ಕಟ್ಟು ಬೀಳಬಾರದು ಎಂದರು. ಇಡೀ ಕುಂಬಾರ ಸಮಾಜದ ಮಾರ್ಗದರ್ಶಕರು ಮತ್ತು ನಮ್ಮ ಎಲ್ಲರದು ಜಾತಿ ಭೇದ ಭಾವ ಬಿಟ್ಟು ಇಡೀ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡೋರು ಅಂದರೆ ಸರ್ವಜ್ಞ ಮಹಾರಾಜ ಸರ್ವಜ್ಞ ಅವರು. ಇವತ್ತು ಜಯಂತಿಯನ್ನು ನಾವು ಆಚರಿಸಲಾಗಿದೆ. ಜಿಲ್ಲಾ ಆಡಳಿತವರು ಇವತ್ತು ಇದು ಆಯೋಜಿಸಿ ಒಂದು ಸುಂದರವಾದ ಕಾರ್ಯಕ್ರಮ ಇವತ್ತು ಮಾಡತ್ತಿರು. ಎಲ್ಲರಿಗೂ ಆ ಜಯಂತಿ ನಿಮಿತ್ತ ಎಲ್ಲ ಕುಂಬಾರ ಸಮಾಜದ ಜನರಿಗೆ ಹಾರ್ದಿಕ ಶುಭಾಶಯಗಳು. ಪರಿವಾರದ ವತಿಯಿಂದ ಕಾಶ್ಮೀರದ ಪುಲ್ವಾಮಾದಲ್ಲಿ ಮಡಿದ ವೀರ ಸೈನಿಕರಿಗೆ ನಗರದ ಲಿಂಗರಾಜ್ ವೃತ್ತದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ದೇಶ ರಕ್ಷಣೆಗೆಂದು ಪಣ ತೊಟ್ಟ ಪಾಕಿಸ್ತಾನದ ಹೇಡಿಗೆಲಸದಿಂದ ಪುಲ್ವಾಮಾ ದಾಳಿಯಲ್ಲಿ ಜೀವ ಬಿಟ್ಟ ವೀರ ಯೋಧ ಸೈನಿಕರಿಗೆ ಸವದತ್ತಿ ಸಹರಾ ಇಂಡಿಯಾ ಆಡಳಿತ ಮಂಡಳಿಯಿಂದ ನಗರದ ಲಿಂಗರಾಜ್ ವೃತ್ತದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಸಹರಾ ಇಂಡಿಯಾದ ಮ್ಯಾನೇಜರ್ ರವಿ ಅರಕಲ್ ಸಾಲಿ, ಗಂಗಪ್ಪ ಪವಡತ್, ವನಜಾ ಹಾಗೂ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಉಗ್ರರ ಅಟ್ಟಹಾಸವನ್ನು ಖಂಡಿಸಿ ಕಾಣಾಪುರ ತಾಲೂಕಿನ ಹಲಸೆ ಗ್ರಾಮದ ದಲಿತ ಮುಖಂಡರು ಪ್ರತಿಭಟನೆ ನಡೆಸಿದರು. ಇಂತಹ ದುಷ್ಕೃತ್ಯಗಳಿಗೆ ಕುಂಬಕ್ಕು ನೀಡಿ ಉಗ್ರರನ್ನ ಸಾಕಿ ಸಲಹುತ್ತಿರುವ ಪಾಕಿಸ್ತಾನ ರಾಷ್ಟ್ರವನ್ನ ವಿರೋಧಿಸಿ ಖಾನಾಪುರ ತಾಲೂಕಿನ ಹಲ್ಸಿ ಗ್ರಾಮದಲ್ಲಿ ದಲಿತ ಮುಖಂಡರ ನೇತೃತ್ವದಲ್ಲಿ ಮೆರವಣಿಗೆ ಮಾಡಿ ಪಾಕಿಸ್ತಾನ ವಿರುದ್ಧ ಘೋಷಣೆಗಳನ್ನು ಕೂಗಿ ಖಂಡಿಸಿದರು. ಇದೇ ವೇಳೆ ಅಗಲಿದ ವೀರ ಯೋಧರಿಗೆ ಮೇಣದ ಬತ್ತಿ ಬೆಳಗಿಸುವುದರ ಮುಖಾಂತರ ಹಾಗೂ ಮೌನಾಚರಣೆಯ ಮುಖಾಂತರ ಗೌರವ ಸಲ್ಲಿಸಿ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮವೂ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡ ವಾಸುದೇವ್ ತಳವಾರ್, ಇವರು ಸದರಿ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಇಂತಹ ದುಷ್ಕೃತ್ಯ ನಡೆಸುತ್ತಿರುವ ಉಗ್ರ ಸಂಘಟನೆಗಳಿಗೆ ಕುಮ್ಮಕ್ಕು ಕೊಡುತ್ತಿರುವ ಪಾಪಿ ಪಾಕಿಸ್ತಾನದ ವಿರುದ್ಧ ಭಾರತದ ಕೇಂದ್ರ ಸರ್ಕಾರ ಉಗ್ರವಾದ ಕ್ರಮವನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಯಪ್ಪ ಏನಿದು, ಯಾವುದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಹಾ
ಏನಾಯ್ತಪ್ಪ, ಛ, ಯಾವುದು ಚಾನೆಲ್ಸ್ನು ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದ್ದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡಿದ್ರೆ ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ನ ಪೇ ಮಾಡಲೇಬೇಕು. ಹಾ, ಒಂದೊಂದು ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡಲೇಬೇಕು. ಎಸ್, ಆದ್ರೆ ನಿಮಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ, ಹೇಳ್ತೀನಿ ಅದೇನಂತ. ಏನಪ್ಪ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್ಟು, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡ್ಬೋದು. ಮತ್ತೊಂದೇನಪ್ಪ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸು ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ ಡಿಡಿ ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ಅಪ್ ಬಾಕ್ಸ್ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಮಹಾಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು ರಾಜಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಶ್ರೀ ಪ್ರತ್ಯಂಗೀರಾ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಮೋಡಿ ಪದ್ಧತಿ ಪೂಜೆಯಿಂದ ಮೋಡಿಗಾರ ಮೋಡಿ ಬೆಟ್ಟಪ್ಪನವರಿಂದ ಗ್ಯಾರಂಟಿ ಪರಿಹಾರ. ರಾಜಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಸ್ತ್ರೀ ಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ, ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜೀವ್ ಪೂಜೇರಿ, ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಜಾಳ, ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬೈಬಂದು ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸುತ್ತೇನೆ. ನನ್ನ ಹೆಸರು ಸುನಿತಾ ರಾಜಶಾಲಾಜಿ, ನಾನು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಾಚಿ ಟಿವಿ ನಡೆಸುತ್ತಿರುವ ಸಿಂಗಿಂಗ್ ಆಕ್ಟಿಂಗ್ ಡ್ಯಾನ್ಸ್
ಮೆಚ್ಚಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್ ಸರ್. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ವಿರಾಮದ ನಂತರ ಮತ್ತೊಮ್ಮೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಶತಾಯುಷಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಹಾಗೂ ಮಾಜಿ ಶಾಸಕಿ ಶಾರದಮ್ಮ ಮಹದೇವಪ್ಪ ಭಟ್ಟ ಹೃದಯಾಘಾತದಿಂದ ಇಂದು ಬೆಳಗ್ಗೆ ಅಸುನೀಗಿದ್ದಾರೆ. ಹೃದಯಾಘಾತದಿಂದ ಬಳಲುತ್ತಿದ್ದ ಅವರನ್ನು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಅಸ್ತಂಗತರಾಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಶಾರದಮ್ಮ ಪಟ್ಟನ್ ದಿವಂಗತ ಡಾಕ್ಟರ್ ಮಹದೇವಪ್ಪ ಶಿವಬಸಪ್ಪ ಪಟ್ಟನ್ ಇವರ ಧರ್ಮಪತ್ನಿಯಾಗಿ ಬೆಳಗಾವಿ ಜಿಲ್ಲೆಯ ರಾಮದೂರು ತಾಲೂಕಿನ ಪ್ರಥಮ ಮಹಿಳಾ ಶಾಸಕಿಯಾಗಿದ್ದರು. ಶಾಸಕರಾಗಿ 1967-72 ಅವಧಿಯಲ್ಲಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿದ್ರು. 2 ವರ್ಷಕ್ಕೊಮ್ಮೆ ಬಾನಂಗಳದಲ್ಲಿ ಭಾರಿ ಸದ್ದು ಮಾಡುತ್ತಿರುವ ಏರೋ ಇಂಡಿಯಾ ಪ್ರದರ್ಶನಕ್ಕೆ ಪುಲ್ವಾಮಾ ದಾಳಿ ಹಾಗೂ ತಾಲೀಮಿನ ವೇಳೆ ಮೃತಪಟ್ಟ ಫೈಟರ್ ಪೈಲಟ್ ಸಹಿಲ್ ಗಾಂಧಿ ಸಾವುಗಳಿಂದ ಸೂತಕದ ಛಾಯೆ ಆವರಿಸಿದ್ದು ಮೌನಾಚರಣೆ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ಚಾಲನೆ ನೀಡುವ ಮುನ್ನವೇ ಪುಲ್ವಾಮಾ ಹುತಾತ್ಮರಿಗೆ 2 ನಿಮಿಷಗಳ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇದರೊಂದಿಗೆ ಭಾರತೀಯ ವಾಯುಪಡೆ ವಿಮಾನಗಳು ವಿಶಿಷ್ಟ ಮಿಸ್ಸಿಂಗ್ ಮ್ಯಾನ್ ಆಕಾರದಲ್ಲಿ ಹಾರಾಟ ಮಾಡುವ ಮೂಲಕ ಸಹಿಲ್ಗೆ ಶ್ರದ್ಧಾಂಜಲಿ ಸಲ್ಲಿಸಿದವು. ತೇಜಸ್, ಜಾಗ್ವಾರ್ ಹಾಗೂ ಸುಖೋಯೋ SU-30 ವಿಮಾನಗಳು ವಿಶಿಷ್ಟವಾದ ಫ್ಲೈಪಾಸ್ಟ್ ಗೌರವವನ್ನು ಅಗಲಿದ ಯೋಧನಿಗೆ ಸಲ್ಲಿಸಿದವು. ಪಾಕಿಸ್ತಾನದ ಕ್ರೀಡಾಪಟುಗಳಿಗೆ ಏಷ್ಯನ್ ರೋಲ್ ಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಹ್ವಾನ ನೀಡಲಾಗಿತ್ತು. ಕಾರಣಾಂತರಗಳಿಂದ ರಾಷ್ಟ್ರೀಯ ಅನುಮತಿ ರದ್ದಾಗಿದ್ದು ಇನ್ನುಳಿದ 12 ರಾಷ್ಟ್ರದ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ ಎಂದು ಕರ್ನಾಟಕ ರೋಲ್ ಬಾಲ್ ನಿರ್ದೇಶಕ ಮನೋಜ್ ಜಾಧವ್ ಹೇಳಿದರು. ಬೆಳಗಾವಿ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಷ್ಯನ್ ರೋಲ್ ಬಾಲ್ ಫೆಡರೇಷನ್ ಇಂಡಿಯನ್ ಹಾಗೂ ಕರ್ನಾಟಕ ರೋಲ್ ಬಾಲ್ ಫೆಡರೇಷನ್ ಜಂಟಿಯಾಗಿ ಆಯೋಜಿಸಿರುವ ಪಂದ್ಯಗಳು ನಾಳೆ ಗುರುವಾರ ರೋಚಕ ಆರಂಭ ಪಡೆಯಲಿವೆ. ಗುರುವಾರ ಸಂಜೆ 6ಕ್ಕೆ ಶಿವಗಂಗಾ ಸ್ಕೇಟಿಂಗ್ ಕೋರ್ಟ್ ಚಾಂಪಿಯನ್ಶಿಪ್ಗೆ ಚಾಲನೆ ನೀಡಲಾಗುತ್ತದೆ. ಬ್ಯಾಟ್ನ ರ್ಯಾಲಿ ಗುರುವಾರ ಸಂಜೆ 4ಕ್ಕೆ ಚನ್ನಮ್ಮ ವೃತ್ತದಲ್ಲಿ ಚಾಲನೆ ಪಡೆದು ಶಿವಗಂಗಾ ಸ್ಕೇಟಿಂಗ್ ಕೋರ್ಟ್ನಲ್ಲಿ ಸಮಾಪ್ತಿಯಾಗಿ ಪಂದ್ಯಗಳಿಗೆ ಚಾಲನೆ ಸಿಗಲಿದೆ ಎಂದರು. 12 ದೇಶಗಳ ಕ್ರೀಡಾಪಟುಗಳು ನಗರದಲ್ಲಿ ನಡೆಯುವ ರ್ಯಾಲಿಯಲ್ಲಿ ಭಾಗವಹಿಸಲಿದ್ದು ಸುಮಾರು 3 ಲಕ್ಷ ಜನತೆ ಈ ರೋಚಕ ಸ್ಪರ್ಧೆಯನ್ನು ವೀಕ್ಷಿಸಲು ಆಗಮಿಸಲಿದ್ದಾರೆ. ಸುಮಾರು 200ಕ್ಕಿಂತ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸಲಿದ್ದು ಇದೊಂದು ಬೆಳಗಾವಿಯಲ್ಲಿ ರೋಚಕ ತಿರುವು ಪಡೆದುಕೊಳ್ಳಿದೆ ಎಂದರು. ಕರ್ನಾಟಕ ರೋಲ್ ಬಾಲ್ ಅಸೋಸಿಯೇಷನ್ಗೆ ಜಾಯಿಂಟ್ ವೆಂಚರ್ ಪೇ ಹೈ ಆರ್ ಇಸ್ ಟೂರ್ನಮೆಂಟ್ ಮೇ ಪೂರೆ ಏಷ್ಯಾ ಸೇ 12 ಕಂಟ್ರಿ ಪಾರ್ಟಿಸಿಪೇಟ್ ಕರ್ ರೀ ಹಾಂ ಆರ್ ಸಾಥಿ ಸಾಥ್ ಮೇ ಹಮಾರಿ ಜೊ ಪೂರಿ ಟೋಟಲ್ ಕಂಟಿಜೆಂಟ್ ಹೈ ಯೇ 200 ಸೇ ಜ್ಯಾದಾ ಪಾರ್ಟಿಸಿಪೆಂಟ್ಸ್ ಆಯೆ ಹುಯೇ ಹೈ ಆಲ್ರೆಡಿ ಜಿಸ್ಮೇ ಸಭಿ ಕಂಟ್ರಿಯಾಂ ಪಹುಂಚ ಗಯಿ ಹೈ ಬೆಲ್ಗಾಮ್ ಮೇ ಆರ್ ಯೇ ಪಹಲಿ ದಫೆ ಐಸಾ ಹೋ ರಹಾ ಹೈ ಕಿ ಏಷ್ಯನ್ ಚಾಂಪಿಯನ್ಶಿಪ್ ಮೇ ಬೆಲ್ಗಾಂವ್ ಜೆಸೇ ಜಗಹ ಪರ್ ವಿಶ್ವ ಕಿ ಅಲಗ್ ಅಲಗ್ ಜಗಹೋ ಸೇ ಏಷ್ಯಾ ಕೆ 10 ಸೇ ಜ್ಯಾದಾ ಕಂಟ್ರಿ ಪಾರ್ಟಿಸಿಪೇಟ್ ಕರ್ನೆ ಆ ರಹಿ ಹೈ ಯೇ ಜೊ ಚಾಂಪಿಯನ್ಶಿಪ್ ಹೈ ಹಮಾರಾ ಇಸ್ಮೇ ಜೊ ಟೂರ್ನಾಮೆಂಟ್ ಹೋಗಾ ಯೇ ಲೀಗ್ ಕಮ್ ನಾಕ್ಔಟ್ ಬೇಸಿಸ್ ಪೇ ಹೋನಾ ಹೈ ಜಿಸ್ಮೇ ಕಿ ಸಭಿ ಟೀಮೇ ಪಾರ್ಟಿಸಿಪೇಟ್ ಕರೆಂಗಿ ಇಂಡಿಯಾ ಜೊ ಹೈ ವೊ ಡಿಫೆಂಡಿಂಗ್ ಚಾಂಪಿಯನ್ ಹೈ ಮೆನ್ ಆ್ಯಂಡ್ ವುಮೆನ್ ದೋನೋ ಮೇ
क्योंकि हमारा जो सेकंड एशियन चैंपियनशिप हुआ था वो बैंकॉक में हुआ था, जिसमें कि इंडिया मेन एंड वुमेन चैंपियन बनी थी। तो हमारे लिए, इंडिया टीम के लिए ये बहुत ही महत्वपूर्ण टूर्नामेंट है, क्योंकि वो डिफेंडिंग चैंपियन है और इस टूर्नामेंट में अपना जगह बनाए रखने के लिए उनको बेहतर खेल का प्रदर्शन करना पड़ेगा। ಈ ಸಂದರ್ಭದಲ್ಲಿ ಶಿವಗಂಗಾ ಸ್ಕೇಟರ್ಸ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಲೋಲ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷೆ ಜ್ಯೋತಿ ರಮೇಶ್ ಚಿಂಡಕ್, ಚೇತನ್ ಪಾಂಕೋಳ್ಕರ್, ಮಧು ಶರ್ಮಾ, ಕೇತನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಯಲಹಂಕದಲ್ಲಿ ಹಮ್ಮಿಕೊಂಡಿದ್ದ ಏರೋ ಇಂಡಿಯಾ ಉದ್ಘಾಟನಾ ಸಮಾರಂಭದಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯದ ಪರವಾಗಿ ಗುಣಗಾನ ಮಾಡುತ್ತಾ ಬೆಂಗಳೂರಿನ ಪರವಾಗಿ ಫುಲ್ ಬ್ಯಾಟಿಂಗ್ ಮಾಡಿದ್ದಾರೆ. ಯಲಹಂಕದಲ್ಲಿ ಹಮ್ಮಿಕೊಂಡಿದ್ದ ಏರೋ ಇಂಡಿಯಾ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ವಿಶ್ವದ ಗಣ್ಯರೆದುರು ಬೆಂಗಳೂರು ಕುರಿತು ಗುಣಗಾನ ಮಾಡಿದ್ರು. ರಾಜ್ಯಸಭೆ ಸದಸ್ಯರಾದ ಬಳಿಕ ಬೆಂಗಳೂರು ಹಾಗೂ ರಾಜ್ಯದ ಹೂಡಿಕರ ಕ್ಷೇತ್ರ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಆಗಿರುವ ಸಾಧನೆ ಕುರಿತು ರಕ್ಷಣಾ ಸಚಿವರು ಸಂಪೂರ್ಣ ವಿವರಣೆ ನೀಡಿದರು. ಲೋಕಸಭಾ ಚುನಾವಣೆ ಬರುತ್ತಿದ್ದಂತೆ ಹಾಲಿ ಶಾಸಕರ ಪಕ್ಷ ಬದಲಾವಣೆ ಆಟ ಶುರುವಾಗಿದ್ದು ಬಿಜೆಪಿಯ ಜೆಡಿ ನಾಯಕ್ ಬುಧವಾರ ಕಮಲ ತೊರೆದು ಕಾಂಗ್ರೆಸ್ನ ಕೈಹಿಡಿದಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಬುಧವಾರ ನಡೆದ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಭಟ್ಕಳ ಕ್ಷೇತ್ರದ ಮಾಜಿ ಶಾಸಕ ಜೆಡಿ ನಾಯಕ್ ಅವರಿಗೆ ಪಕ್ಷದ ಧ್ವಜವನ್ನು ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡರು. 2017 ಮಾರ್ಚ್ 9 ಜೆಡಿ ನಾಯಕ್ ಅವರು ಕಮಲಪಾಳ್ಯಕ್ಕೆ ಪ್ರವೇಶ ಮಾಡಿದ್ದ ಜೆಡಿ ನಾಯಕ್ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮಾತನಾಡಿ, ಕೆಲವು ಕಾರಣಗಳಿಂದಾಗಿ ಜೆಡಿ ನಾಯಕ್ ಅವರು ಬಿಜೆಪಿ ಸೇರಿದ್ರು, ಈಗ ಮತ್ತೆ ಅವರು ತವರು ಪಕ್ಷಕ್ಕೆ ವಾಪಸ್ಸಾಗಿದ್ದಾರೆ ಎಂದರು. ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ಶ್ರೀ ಸಿದ್ದೇಶ್ವರ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ 2 ವಲಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನ ನರಗುಂದ ಶಾಸಕರಾದ ಸಿಸಿ ಪಾಟೀಲ್ ಇವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನರಗುಂದದಲ್ಲಿ ಫೆಬ್ರವರಿ 20 ಮತ್ತು 21 ನಡೆಯುವ 2 ವಲಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನ ನರಗುಂದದ ಶಾಸಕರಾದ ಸಿಸಿ ಪಾಟೀಲ್ ಇವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಚಂದ್ರಪ್ಪವ, ರೇಣುಕಾ ಅವರಾದಿ, ಜಿಟಿ ಗುಡಿಸಾಗರ್ ಹಾಗೂ ಗಣ್ಯ ವ್ಯಕ್ತಿಗಳು, ಪುರಸಭೆ ಸದಸ್ಯರು, ಕಾಲೇಜಿನ ಪ್ರಾಂಶುಪಾಲರು, ಸಿಬ್ಬಂದಿಯವರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಪ್ರಪ್ರಥಮವಾಗಿ ಶ್ರೇಷ್ಠ ವಚನಕಾರರಾದ ಸರ್ವಜ್ಞನ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಜಯಂತ್ಯೋತ್ಸವದ ವೇಳೆ ಮುಂಡರ್ಗಿ ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ಸಿದ್ದಲಿಂಗೇಶ್ ಇಂಬ್ರಡಿ ಅವರು ಮಾತನಾಡಿ, ಶ್ರೇಷ್ಠ ವಚನಕಾರರಾದ ಸರ್ವಜ್ಞನ ವಚನಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು 20 ಶತಮಾನದಲ್ಲಿ ಕೂಡ ಒಂದು ಅವಶ್ಯಕತೆ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಎಲ್ಲ ಸಿಬ್ಬಂದಿಯವರು, ರಾಜೇಶ ಬೆಟ್ಗೇರಿ, ಸಂತೋಷ್ ಹಿರೇಮನಿ, ಪುರಸಭೆಯ ಅಧ್ಯಕ್ಷರಾದ ಬಸವರಾಜ್ ನರ್ಗೇಲ್, ಪ್ರಭು ಅಬ್ಬಿಗೇರಿ, ರಾಘವೇಂದ್ರ ಕುರಿ ಹಾಗೂ ಇತರರು ಉಪಸ್ಥಿತರಿದ್ದರು. ಅಂಗನವಾಡಿ ಕಾರ್ಯಕರ್ತೆಯು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಹದಲಿ ಗ್ರಾಮದಲ್ಲಿ ನಡೆದಿದೆ. ಅಂಗನವಾಡಿಗೆ ಫೆಬ್ರವರಿ 13 ನರಗುಂದ ತಾಲೂಕು ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹದಲಿ ಗ್ರಾಮದ ಅಂಗನವಾಡಿಗೆ ದಿಢೀರ್ ಭೇಟಿ ನೀಡಿ ಮಕ್ಕಳಿಗೆ ನೀಡುವ ಆಹಾರ ಸಾಮಗ್ರಿಗಳ ಕುರಿತು ಪರಿಶೀಲನೆ ಮಾಡಿದಾಗ ಇನ್ನು 1 ವಾರಕ್ಕೆ ಎಕ್ಸ್ಪೈರ್ ಆಗುವ ಆಹಾರ ಸಾಮಗ್ರಿಗಳು ಪತ್ತೆಯಾಗಿರುವುದರಿಂದ ಆ ಎಕ್ಸ್ಪೈರ್ಡ್ ಆಗುವ ಆಹಾರ ಸಾಮಗ್ರಿಗಳನ್ನು ಪೂರೈಸಿದ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸದೆ ನಮ್ಮ ಸಹೋದ್ಯೋಗಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಅದೇ ರೀತಿ CDPO ಅಧಿಕಾರಿಗಳು ಅಂಗನವಾಡಿಯಲ್ಲಿರುವ ಎಲ್ಲ ಆಹಾರ ಸಾಮಗ್ರಿಗಳನ್ನು ಪ್ಯಾಕ್ ಮಾಡಿ ಅಂಗನವಾಡಿಯಿಂದ ನಮ್ಮ ಸಹೋದ್ಯೋಗಿಯನ್ನು ಹೊರಹಾಕಿರುವುದರಿಂದ ಮನನೊಂದ ನಮ್ಮ ಸಹೋದ್ಯೋಗಿಯಾದ ಭೀಮವ್ವ ನವಲ್ಗುಂದ್ ಇವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂದು ನರಗುಂದ ತಾಲೂಕು ಅಂಗನವಾಡಿ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ಹಳ್ಮನಿಯವರು ಬೇಸರ ವ್ಯಕ್ತಪಡಿಸಿದ್ರು. ಮೊನ್ನೆ ನಮ್ಮ CDPO ಅವರು ಇವರು ಅಂಗನವಾಡಿ ವಿಸಿಟ್ ಮಾಡಿದ್ದಾರೆ, ವಿಸಿಟ್ ಮಾಡಿ ರಜಿಸ್ಟರ್ ನೋಡ್ದೇನೆ ಇರೋ ಬರೋ ಎಲ್ಲ ರೇಷನ್ ಹೊರಗಾಕಿ ತಗೊಂಡ್ ಬಂದಾರ ಅಂತ ಅಂಗನವಾಡಿ ಕಾರ್ಯಕರ್ತೆಯಾದ ನವಲ್ಗುಂದ್ ಇವರು ಹೇಳಿದ್ರು ಸರ್. ಹೇಳಿಂದ ಸ್ಟಾಕಿಂಗ್ ಎಷ್ಟಿದೆಯೋ ಅಷ್ಟೇ ಇದ್ರೂ ಕೂಡ ಇವರು ಪೇಪರ್ ಸ್ಟೇಟ್ಮೆಂಟ್ ಜಾಸ್ತಿ ಕೊಟ್ಟಿದ್ದಾರೆ ಸರ್. ನಮ್ಮ ಉದ್ದಿನ ಬೆಳೆ ಆಗಿರ್ಬೋದು, ಚೆನ್ನಾಗಿ ಬೆಳೆ ಆಗಿರ್ಬೋದು, 1 ತಿಂಗಳಿಗೆ 2 ಅಥವಾ 3 ಕೊಡ್ತಾರೆ ಸರ್. ಅದು ಇರೋದೇ 1 ಗ್ರಾಮ್ ರೀ ಸರ್, ಅದು ಇರೋದೇ 1 ಗ್ರಾಮ್. ಒಂದು ಮಗುವಿಗೆ 1 ಗ್ರಾಮ್ 2 ಗ್ರಾಮ್ ಹಾಕ್ತೇವೆ ಸರ್ ನಾವು. ಹಂಗಾಗಿ ಅವ್ರು 22 ಕೆಜಿನ ಹೆಂಗೆ ಅವರು ಸ್ಟಾಕ್ ಇಟ್ಕೊಳ್ಳೋಕೆ ಸಾಧ್ಯ? ಎಷ್ಟು ವರ್ಷದಿಂದ ಇವರು ಅಂಗನವಾಡಿ ಒಳಗೆ ಅದನ್ನು ಫುಡ್ ಕೊಡದೆ ಇದ್ರೆ ಜನ ಸುಮ್ಮ ಬಿಡ್ತಿದ್ರಾ? ನಮ್ಮ ಪ್ರಶ್ನೆ ಇದೆ ಸರ್. ಅಕಸ್ಮಾತ್ ಆಗಿ ಅಂಗನವಾಡಿ ಕಾರ್ಯಕರ್ತೆ ತಪ್ಪೇ ಮಾಡಿದ್ರೆ ಸರ್, ಅದಕ್ಕೆ ಕಾನೂನು ಪ್ರಕಾರವಾಗಿ ಇಲಾಖೆ ಪ್ರಕಾರವಾಗಿ ಏನು ಶಿಕ್ಷೆ ಇದೆಯೋ ಆ ಶಿಕ್ಷೆ ಕೊಟ್ಟರಿದ್ರು ನಾವು ಬೇಜಾರು ಮಾಡ್ಕೋತಿದ್ರಲಿಲ್ಲ ಸರ್. ಅವರು ಅವಾಚ್ಯ ಶಬ್ದದಿಂದ ನಿಂದನೆ ಮಾಡ್ರಂತ ನಾನು ಬರೆದು ಕೊಟ್ಟಿದ್ದಾರೆ ಸರ್, ಈಗ ನನ್ನ ಹತ್ರ ಲೆಟರ್ ಇದೆ. ಈಗ ನರಗುಂದ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನರಗುಂದ ತಾಲೂಕಿನ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಳಕಲ್ ನಗರದ ಕೊಬ್ಬರಪೇಟೆಯ ಹೊಸ ಬನಶಂಕರಿ ದೇವಸ್ಥಾನದ ರಥೋತ್ಸವವು ಮಂಗಳವಾರದಂದು ಯಶಸ್ವಿಯಾಗಿ ಜರುಗಿತು.
ಈ ಸಂದರ್ಭದಲ್ಲಿ ಗುರುದಾಸ್ ನಾಗ್ಲೋಟಿ ನಗರಸಭೆ ಸದಸ್ಯ ಸುಗ್ರೇಶ್ ನಾಗ್ಲೋಟಿ, ಹಿರಿಯರಾದ ನಾರಾಯಣ್ ಪೂಜಾರಿ, ರಾಘವೇಂದ್ರ ಚೆಂಚಮಿ, ವೆಂಕಟೇಶ್ ದೊಡ್ಡಮನಿ, ಸಾವಿರಾರು ಭಕ್ತರು ಪಾಲ್ಗೊಂಡು ಶ್ರೀ ಬನಶಂಕರಿ ದೇವಿಯ ದರ್ಶನ ಪಡೆದು ದೇವಿ ಕೃಪೆಗೆ ಪಾತ್ರರಾದರು. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಸಾಸು, ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಭದ್ರಕಾಳಿ ಪೂಜಾ ಶಕ್ತಿ ಹಾಗೂ ಕಟೀಲದುರ್ಗಾ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ ಶೇಕಡ 100%-101% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸೊಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ: ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜು ಪೂಜೇರಿ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಜಾಳ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬೈಬುಲ್ಲು ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸುತ್ತೇನೆ. ನನ್ನ ಹೆಸರು ಸುನೀತಾ ರಾಜಾರಾಜು. ನಾನು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್ ಫಸ್ಟ್. ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100%-100% ಶಾಶ್ವತವಾದ ಪರಿಹಾರ. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ಶ್ರೀ ಕಾಶಿ ವಿಶ್ವನಾಥ ಜ್ಯೋತಿಷ್ಯಾಲಯ. ಶ್ರೀ ವಿಶ್ವನಾಥ ಸ್ವಾಮಿಯ ಆರಾಧಕರು ಪಂಡಿತ್ ಶುಕ್ಲಾಚಾರ್ಯ. ಇವರು ಅಘೋರಿ ನಾಗಸಾಧು ಸಿದ್ಧಿ ಸಾಧಕರಿಂದ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ಸಾವಿಲ್ಲದ ಮನೆಯಿಲ್ಲ, ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ. ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ಪರಿಹಾರ ಸೂಚಿಸುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಸತಿಪತಿ ಒಂದಾಗಲು, ಸಂತಾನ ಸಮಸ್ಯೆ, ಜೀವನದಲ್ಲಿ ಜಿಗುಪ್ಸೆ, ಮದುವೆ ಯೋಗ, ಗ್ರಹಚಾರ ಪ್ರಯೋಗ, ವ್ಯವಸಾಯ, ಆಸ್ತಿ ಮಾರಾಟ, ಮನೆ ಕಟ್ಟುವ ಯೋಗ, ಎಷ್ಟೇ
ಸಂಪತ್ತಿದ್ದರು ಅಶಾಂತಿ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರು ಬಾಧೆ, ಅಣ್ಣ ತಮ್ಮಂದಿರ ಕಲಹ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಶ್ರೀ ದುರ್ಗಾದೇವಿಯ ಅನುಗ್ರಹದಿಂದ ಕೇವಲ 3 ದಿನಗಳಲ್ಲಿ 100ಕ್ಕೆ 100ರಷ್ಟು ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನು ಬದಲಿಸಬಲ್ಲದು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಕೆಲಸ ಆಗದಿದ್ದಲ್ಲಿ ಹಣ ವಾಪಸ್ ನೀಡಲಾಗುವುದು. ಮೊಬೈಲ್ ಸಂಖ್ಯೆ 9538755067. ಹಾಸ್ಯ ಅಂದ್ರೆ ಸಾಕು, ಮನಸ್ಸು ತುಂಬಾಗ್ತಾರೆ. ಗುಂಪು ಕಟ್ಕೊಂಡು ನಗಾಡ್ಕೊಂಡು ಸಂತೆನೆ ಮಾಡ್ಬಿಡ್ತಾರೆ. ಆ ಸಂತೆನೀಗ ಕಾಮಿಡಿ ಸಂತೆಯಾಗಿ ನಿಮ್ ಮುಂದೆ ಬರ್ತಾ ಇದೆ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಕಾಮಿಡಿ ಸಂತೆ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಸಾಚಿ ಟಿವಿಯಲ್ಲಿ. ಶ್ರೀ ಸಾಯಿ ಸಿಗಂಧೂರೇಶ್ವರಿ ದೇವಿ ಜ್ಯೋತಿಷ್ಯ ಫಲ, ಪಂಡಿತ್ ಓಮನ್ ರಾವ್ ಮೋಡಿ ವಂಶಸ್ಥರು, No.1 ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧಕರು, ಕೊಳ್ಳೆಗಾಲದ No.1 ಪ್ರಸಿದ್ಧ ವಂಶ ಪಾರಂಪರ್ಯ ಜ್ಯೋತಿಷ್ಯ ಸಾಧಕರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪರಿಹಾರದಲ್ಲಿ ಚಾಲೆಂಜ್, ವಿದ್ಯೆ ಉದ್ಯೋಗ, ವ್ಯಾಪಾರದಲ್ಲಿ ಲಾಭ ನಷ್ಟ, ಮನೆಯಲ್ಲಿ ಅಶಾಂತಿ, ಸಾಲ ಬಾಧೆ, ಕಾರ್ಯದಲ್ಲಿ ವಿಘ್ನ, ವಿವಾಹದಲ್ಲಿ ತೊಂದರೆ, ಗಂಡ ಹೆಂಡತಿ ಕಲಹ, ಸಂತಾನ ಫಲ, ಆರೋಗ್ಯ, ಶತ್ರು ಕಾಟ, ಇಷ್ಟಾರ್ಥ ಸಿದ್ಧಿ ಹಾಗೂ ದುಃಖ ಧನ ದಾರಿದ್ರ್ಯದಂತಹ ಘೋರ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಶ್ರೀ ಭಗವತಿ ಭದ್ರಕಾಳಿ ದೇವಿಯ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ಮಹಾಪೂಜಾ ಶಕ್ತಿಗಳಿಂದ ಅತಿ ಶೀಘ್ರದಲ್ಲಿ 100%ರಷ್ಟು ಗ್ಯಾರಂಟಿ ಪರಿಹಾರ ಸೂಚಿಸುತ್ತಾರೆ. ನಂಬಿಕೆಟ್ಟವರಿಲ್ಲವೋ ಈ ಗುರುಗಳ ಫೋನಿನ ಮೂಲಕ ವಿಶೇಷ ಪರಿಹಾರ. ಮೊಬೈಲ್ ಸಂಖ್ಯೆ 9663602756. ವಿರಾಮದ ನಂತರ ಮತ್ತೊಮ್ಮೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆ ಮುಂಡರ್ಗಿ ಪಟ್ಟಣದ 9ನೇ ವಾರ್ಡಿನ ಅಂಬೇಡ್ಕರ್ ನಗರದಲ್ಲಿ ಸುಮಾರು ಮಂಡಗಯ್ಯ ಭೀಮರಾಯ್ ಅವರ ಕಾಲದಿಂದಲೂ ವಾಸಿಸುತ್ತಾ ಬಂದಿರುವ ದಲಿತ ಕುಟುಂಬಗಳಿಗೆ ಇಲ್ಲಿಯವರೆಗೂ ಕೂಡ ಹಕ್ಕು ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿಲ್ಲ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪಟ್ಟಣದ 9ನೇ ವಾರ್ಡಿನ ಅಂಬೇಡ್ಕರ್ ನಗರದಲ್ಲಿ ಸುಮಾರು ಮಂಡಕಯ್ಯ ಭೀಮರಾಯ್ ಅವರ ಕಾಲದಿಂದಲೂ ವಾಸಿಸುತ್ತಾ ಬಂದಿರುವ ದಲಿತ ಕುಟುಂಬಗಳಿಗೆ ಇಲ್ಲಿಯವರೆಗೂ ಕೂಡ ಹಕ್ಕು ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿಲ್ಲ. ದಾನಿಗಳಾದ ವಿಎಲ್ ಆಡ್ಗೌಡ ಅವರ ಕುಟುಂಬಸ್ಥರ ಸಂಪೂರ್ಣ ಒಪ್ಪಿಗೆ ಇದ್ದು ಮುಂಡರ್ಗಿ ಪುರಸಭೆಯ ಅಧಿಕಾರಿಗಳು ನಿರ್ಲಕ್ಷ್ಯತೆಯನ್ನು ತೋರುತ್ತಿದ್ದಾರೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದಾಖಲೆಗಳನ್ನು ಕಳುಹಿಸಿ ನಗರಾಭಿವೃದ್ಧಿ ಇಲಾಖೆ ಕೂಡ ಪರಿಶೀಲನೆ ಮಾಡಿ ದಲಿತ ಕುಟುಂಬಗಳಿಗೆ ಹಕ್ಕು ಪ್ರಮಾಣ ಪತ್ರವನ್ನು ಕೊಡಬೇಕೆಂದು ಮಾನ್ಯ ಮುಖ್ಯ ಅಧಿಕಾರಿಗಳು ಪುರಸಭೆಯ ಮುಂಡರ್ಗಿವರಿಗೆ ಒತ್ತಾಯಿಸಿದರು. ಒಂದು ವೇಳೆ ಹಕ್ಕು ಪ್ರಮಾಣ ಪತ್ರವನ್ನು ವಿತರಿಸದೇ ಇದ್ದ ಸಂದರ್ಭದಲ್ಲಿ ಪುರಸಭೆಯ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡುತ್ತೇವೆ ಎಂದು ಪುರಸಭೆಯ ಮಾಜಿ ನಾಮ ನಿರ್ದೇಶಕ ಸದಸ್ಯರಾದ ಸಂತೋಷ್ ಹಿರೇಮನಿಯವರು ಎಚ್ಚರಿಕೆ ನೀಡಿದರು. ಎಲ್ಲ ನಮ್ಮ ಮೂಲಭೂತ ಸೌಕರ್ಯಗಳಲ್ಲಿ ನಾವು ವಂಚಿತರಾಗಿದ್ದೀವಿ. ಎಸ್ಪೆಷಲಿ ಇಲ್ಲಿ ದಲಿತರು ಅನೇಕ ಜನರಿದ್ರು ಕೂಡ ಇವತ್ತು ಯಾವುದೇ ಅಧಿಕಾರಿಗಳು, ಯಾವುದೇ ಇವತ್ತು ಸ್ಥಳೀಯ ಪ್ರತಿನಿಧಿಗಳು ಇವತ್ತು ಯಾವುದೇ ಸ್ಪಂದನೆ ಇಲ್ಲದ್ರಿಂದ ಇವತ್ತು ನಾವೆಲ್ಲ ವಂಚಿತರಾಗಿದ್ದೀವಿ. ಇವತ್ತು ಸ್ವತಂತ್ರ ದೊರಕಿದ್ರು ಕೂಡ ಇವತ್ತಿಗಾದ್ರೂ 2019 ಆಯ್ತಿದ್ದು, ಆದ್ರೆ ಇವತ್ತಿಗಾದ್ರೆ ಇಲ್ಲಿ ಉತ್ತಾರ ಇಲ್ಲ ಅಂದ್ರೆ ಇದು ಒಂದು ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ. ಹಲವಾರು ಬಾರಿ ನಾವು ಇವತ್ತು ಎಲ್ಲ ಸ್ಥಳೀಯ ಪುರಸಭೆಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಡಿಸಿಯವರಿಗೆ ಅನೇಕ ಬಾರಿ ನಾವು ಮನವಿ ಸಲ್ಲಿಸಿದ್ರು ಕೂಡ ನಗರಾಭಿವೃದ್ಧಿ ಇಲಾಖೆಯವರು ಕೂಡ ಇಲ್ಲಿ ವಿಸಿಟ್ ನೀಡದಿರುವುದು ಇವತ್ತು ನಮ್ಮ ದಲಿತರಿಗೆ ಅನ್ಯಾಯ ಮಾಡಿದಂತಾಗುತ್ತದೆ. ಬೈಲಹೊಂಗಲ್ ನಗರದಲ್ಲಿ ಮಂಗಳವಾರ ರಾತ್ರಿ ಹುತಾತ್ಮ ಯೋಧರಿಗೆ ಮುಸ್ಲಿಂ ಸಮಾಜ ಬಾಂಧವರು ಭಕ್ತಿಪೂರ್ವ ನಮನ ಸಲ್ಲಿಸಿದ್ರು. ಹುತಾತ್ಮ ಯೋಧರಿಗೆ ಭಕ್ತಿಪೂರ್ವ ನಮನ ಸಲ್ಲಿಸಿ ನಮ್ಮ ಯೋಧರನ್ನು ಕಳೆದುಕೊಂಡ ನೋವು ಇದೆ. ಪಾಕಿಸ್ತಾನದ ಪಾಪಿಗಳು ಅಷ್ಟು ಶಕ್ತಿ ಇದ್ದರೆ ಮುಂದೆ ಬಂದು ಯುದ್ಧ ಮಾಡಲಿ ಎಂದು ರಫೀಕ್ ಬಡೇಗ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಎಲ್ಲ ಮುಸ್ಲಿಂ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು. ಪುಲ್ವಾಮಾ ಶರ್ಮ
और वो जो अपने आप को मुसलमान कहते हैं, कभी भी शरीयत में ये नहीं बताया जाता कि मुसलमान किसी के ऊपर हमला करे और किसी की जान ले। और हम भी आज जो लोग जमा हुए हैं, इसमें नौजवान है और मुसलमानों के जमातों के बड़े हैं, और हम पाकिस्तान को ये आगाह करना चाहते हैं कि जब हम आगे भी दोबारा इस चीज़ को उन्होंने की, तो हम लोग सारे लोग मिलकर पहली सफ में मुसलमान ही खड़े होकर पाकिस्तान पर हमला करेंगे। और आने वाले दिनों में भारत की फौज में सबसे ज़्यादा मुसलमान के बच्चों ही भारत भर्ती हो जाएंगे भारत सेना में। ಖಾನಾಪುರದ ಶ್ರೀ ಲಕ್ಷ್ಮೀ ದೇವಿಯು ಜಾತ್ರಾ ಮಹೋತ್ಸವವನ್ನು 12 ವರ್ಷಗಳ ನಂತರ ಆಚರಿಸಲಾಗುತ್ತಿದೆ. ಶ್ರೀ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವವು ಮುಂಜಾನೆ 6:40 ನಿಮಿಷಕ್ಕೆ ಸೂರ್ಯೋದಯದಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ವಿವಾಹ ಸಮಾರಂಭವನ್ನು ನೆರವೇರಿಸಲಾಯಿತು. ತದನಂತರ ಊರಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಮೆರವಣಿಗೆಯು ವಿವಿಧ ಮಾರ್ಗದಿಂದ ಹೊರಡಿತು. ಈ ಸಂದರ್ಭದಲ್ಲಿ ತಾಲೂಕಿನ ಶಾಸಕರಾದ ಅಂಜಲಿ ನಿಂಬಾಳ್ಕರ್ ಹಾಗೂ IGP ಹೇಮಂತ್ ನಿಂಬಾಳ್ಕರ್ ಮತ್ತು ಖಾನಾಪುರದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗದಗ ತಾಲೂಕಿನ ಸೊರಟೂರು ಗ್ರಾಮದ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಗ್ರಾಮದ ದುರ್ಗಾದೇವಿಯ ರಥೋತ್ಸವ ಮಂಗಳವಾರ ಸಂಜೆ ಸಾವಿರಾರು ಭಕ್ತರ ಸಮೂಹದಲ್ಲಿ ವೈಭವದಿಂದ ಜರುಗಿತು. ಸಾಕಷ್ಟು ಭಕ್ತ ಸಮೂಹವನ್ನು ಒಳಗೊಂಡಿತ್ತು. ದೇವಿ ಭಕ್ತರು ಬೇಡಿದ ವರ ನೀಡುತ್ತಾಳೆ, ಇಷ್ಟಾರ್ಥವನ್ನು ನೆರವೇರಿಸುತ್ತಾಳೆ ಎಂಬ ನಂಬಿಕೆ ಇದೆ. 2 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಅಗ್ನಿ ಹಾಯುವ ಕಾರ್ಯಕ್ರಮ, ಡೊಳ್ಳು ಕುಡಿತ, ವಾದ್ಯ ಮೇಳದೊಂದಿಗೆ ಸಾವಿರಾರು ಭಕ್ತರ ಜಯಘೋಷದಿಂದ ರಥೋತ್ಸವ ನಡೆಸಲಾಯಿತು. ಈ ಜಾತ್ರೆಗೆ ಸೊರಟೂರು ಗ್ರಾಮದ ಭಕ್ತರು ಹಾಗೂ ಸುತ್ತಮುತ್ತಲಿನ ಭಕ್ತರು ಆಗಮಿಸಿದ್ದರು. ಅಥಣಿ ನಗರದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಜಾಥಾ ಮಾಡುವುದರ ಮೂಲಕ ಹುತಾತ್ಮರಾದ ಯೋಧರಿಗೆ ವಿಶೇಷ ರೀತಿಯಲ್ಲಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಅಥಣಿಯ ಸಂಜಯ್ ಗಾಂಧಿ ಆಂಗ್ಲ ಮಾಧ್ಯಮ ಶಾಲೆ ಮಕ್ಕಳು ನಗರದ ವಿವಿಧೆಡೆ ಜಾಥಾ ಮಾಡುವುದರ ಮೂಲಕ ವೀರಮರಣವನ್ನು ಹೊಂದಿದ ಯೋಧರಿಗೆ ಗೌರವ ವಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು, ಶಿಕ್ಷಕರು ಸೇರಿದಂತೆ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಮುಂಡರ್ಗಿಯ ಛತ್ರಪತಿ ಶಿವಾಜಿ ಹಿಂದೂ ಕ್ಷತ್ರಿಯ ಮರಾಠ ಸಮಾಜ ಸೇವಾ ಕಮಿಟಿ ವತಿಯಿಂದ 392ನೇ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಮುಂಡರ್ಗಿ ಪಟ್ಟಣದ ಕೋಟೆ ಆಂಜನೇಯ ದೇವಸ್ಥಾನದಿಂದ ಅಂಬಾಭವಾನಿ ದೇವಸ್ಥಾನದವರೆಗೆ ಮೆರವಣಿಗೆಯು ವಿಜೃಂಭಣೆಯಿಂದ ಜರುಗಿತು. ಈ ಒಂದು ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿ ಮಂಜುನಾಥ್ ಲೆಂಡೇವೆ, ಅಧ್ಯಕ್ಷರಾಗಿ ಕೃಷ್ಣಾಜಿ ಆರೇರ್, ಕಾರ್ಯದರ್ಶಿ ಚಿದಾನಂದ ಆರೇರ್ ಮತ್ತು ಸಂತೋಷ್ ಕಪಟ್ಕರ್, ಸಂಭಾಜಿ ಲೆಂಡೇವೆ, ಮಾಂತೇಶ್ ಸಂಜಯ್ ಚೌಡಾಳ್, ಶಿವಾಜಿ ಪವಾರ್, ಪವನ್ ಲೆಂಡೇವೆ, ಅಶೋಕ್ ಸಿಗೇನಹಳ್ಳಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿರಹಟ್ಟಿ ಮತಕ್ಷೇತ್ರದ ಶಾಸಕರಾದ ರಾಮಣ್ಣ ಲಂಬಾಣಿ ಅವರು ವಹಿಸಿಕೊಂಡಿದ್ರು. ಈ ಒಂದು ಜಯಂತಿಯಲ್ಲಿ ಎಲ್ಲ ಜಾತಿ ಧರ್ಮದ ಯುವಕರು, ಹಿರಿಯರು ಪಾಲ್ಗೊಂಡು ಛತ್ರಪತಿ ಶಿವಾಜಿಯವರ ಜಯಂತ್ಯೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಸಾದ ವಿತರಣೆ ಕೂಡ ಮಾಡಲಾಯಿತು. ಕಡು ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಪ್ರವೀಣ್ ಸುರಣಾಗೆಯ ನೇತೃತ್ವದಲ್ಲಿ ಗದಗಿನ ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರವೀಣ್ ಸುರಣಾಗಿಯವರ ನೇತೃತ್ವದಲ್ಲಿ ಕೂಡ ಒಕ್ಕಲಿಗರ ಸಮುದಾಯದ ಗ್ರಾಮಸ್ಥರು DC ಕಚೇರಿಯಲ್ಲಿ ಜಮಾಯಿಸಿ ತಮ್ಮ ಕೊರತೆಗಳ ಬಗ್ಗೆ DC ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ನೀಲಪ್ಪ ಹತ್ತಿ, MC ಓಂಕಾರಿ, ಪ್ರಕಾಶ್ ಹಿರೇನಹಳ್ಳಿ, ಬಸವರಾಜ್ ಮೂಲಿಮನಿ, ಶರಣಪ್ಪ ರಗಟಿ, ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ಈಗಲ್ಟನ್ ರೆಸಾರ್ಟ್ನ ಗಲಾಟೆಯ ನಂತರ ತಲೆ ಮರೆಸಿಕೊಂಡಿದ್ದ ಕಂಪ್ಲಿ ಶಾಸಕ JN ಗಣೇಶ್ ಮುಂಬೈನಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಈಗಲ್ಟನ್ ರೆಸಾರ್ಟ್ನ ಹಲ್ಲೆ ಆರೋಪದಡಿ ತಲೆ ಮರೆಸಿಕೊಂಡಿದ್ದ ಕಂಪ್ಲಿ ಶಾಸಕ JN ಗಣೇಶ್ ಕೊನೆಗೂ ಮುಂಬೈನಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಬುಧವಾರವಷ್ಟೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಕೀಲರ ಮೂಲಕ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನನ್ನು ಹಿಂತೆಗೆದುಕೊಂಡಿದ್ದರು. ಇದೀಗ ರಾಮನಗರ ಪೊಲೀಸರು ಶಾಸಕ ಗಣೇಶ್ ಅವರನ್ನು ಬಂಧಿಸಿದ್ದು ರಾಮನಗರಕ್ಕೆ ಕರೆತಂದು ಕೋರ್ಟ್ಗೆ ಹಾಜರಿಪಡಿಸುತ್ತಾರೆ ಎಂದು ತಿಳಿದು ಬಂದಿದೆ. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರ ಮನದಾಳದ ಧ್ವನಿ.